ಹೇಳ್ತಾ ಈ ದೊಂಬರಾಟ, ಯಾಕಂದ್ರೆ ಇಡೀ ಹೇಳ್ತಾ ಇದ್ರು ದೊಂಬರಾಟ ದೊಂಬರಾಟ ಅಂತ. ಆದ್ರೂ ನೋಡಿದ್ದು ಯಾವಾಗಪ್ಪ ಅಂದ್ರೆ ಮೊನ್ನೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಈ ಶಾಸಕರು ಏನು ನಾಟಕ ಮಾಡಿದ್ರು, ಅಲ್ಲಿ ಗೊತ್ತಾಯ್ತು ನಮಗೆ ಈ ದೊಂಬರಾಟ ಅಂದ್ರೆ ಇದೇನ ದೊಂಬರಾಟ ಅಂತ. ಕಾರಣ ಏನಪ್ಪ ಅಂದ್ರೆ ಬಲಗೈ ಜನಾಂಗಕ್ಕೆ ಕೊಡದೇ ಇದ್ರೆ ನಾವು ರಾಜೀನಾಮೆ ಕೊಡ್ತೀವಂತ ಪುಣ್ಯಾತ್ಮರು ಇವತ್ತು ಯಾರೋ ಒಬ್ಬರಿಗೆ ರಾಜೀನಾಮೆ ಕೊಡ್ಲಿಲ್ವಲ್ಲ ನೀವು, ಆಯ್ತು ಯಾರೋ ಒಬ್ಬರನ್ನ ಬೆಂಗಳೂರಿಂದ ಕರ್ಕೊಂಬಂದಲ್ಲಿ ಕ್ಯಾಂಡಿಡೇಟ್ ಮಾಡಿ ಇಳಿಸಿದ್ರಲ್ಲ, ಈಗ ನೀವು ಬೆಂಗಳೂರಿಗೆ ಹೋಗೋದೇ ಇಲ್ಲ ಗೆಲ್ಸ್ಕೊಂಡು ಕರ್ಕೊಂಡು ಹೋಗ್ತೀರಂತ ಪಣ ಕೊಟ್ಟಲ್ಲ ನೀವು ಪುಣ್ಯಾತ್ಮರು, ಇವತ್ತು ರಾಜೀನಾಮೆ ಕೊಡ್ಬೇಕಾಗಿತ್ತಲ್ಲ. ಓ ಇನ್ನು ಟೈಮ್ ಇದೆಯಲ್ಲ, ಎರಡು ಮೂರು ದಿನ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಅದು ನೋಡ್ಕೊಂಡು ಏನಾದ್ರು ರಾಜೀನಾಮೆ ಕೊಡ್ತಾರೆ ನೋಡ್ಬೇಕು. ಒಬ್ರು ಜಾತೀಯತೆ ಕಳ್ಳ ತಮಗೆಲ್ಲ ಗೊತ್ತಿರಬೇಕು. ಹಿಂದೆ ಕೂಡ ನಾವು ಜಾತೀಯತೆ ಕಳ್ಳ ಮೇಲೆ ಕೋಪ ಬಂದಿತ್ತು, ಇವರಿಗೆ ಹೈಕೋರ್ಟ್ ವಜಾ ಆಯ್ತು, ಸುಪ್ರೀಂ ಕೋರ್ಟ್ ವಜಾ ಆಯ್ತು, ಇದು ಕಳ್ಳ ಅಲ್ವಾ, ನಮ್ಮ ಜನಾಂಗಕ್ಕೆ ಮಾಡಿ ದ್ರೋಹ ಅಲ್ವಾ. ಅವರೊಬ್ರು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತೋದೇ ಅವ್ರ ಕೆಲಸ. ಪಾಪ ನಮ್ಮ ಹಿರಿಯರಾದಂತ ಸಿಎಂ ಮುನಿಯಪ್ಪನವ್ರನ್ನ ಅವ್ರನ್ನ ಕರ್ಕೊಂಬಂದು ಪಾಪ ದಾರಿಯಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಹೋಗ್ಲಿ, ಆ ಮನುಷ್ಯನಿಗೆ ಕೃತಜ್ಞತೆ ಬೇಡನ್ರಿ, ಆ ಕೃತಜ್ಞತೆ ಬೇಡವಾ? ಆ ಮನುಷ್ಯನ ಅನ್ಯಾಯ ಮಾಡಿದ್ವಲ್ಲ ನಾವು, ಬೀದಿಯಲ್ಲಿ ಹಾಕಿದ್ರಲ್ಲ ನಾವು, ಅದು ಏನನ್ನ ಸ್ನಾನ ಮಾಡಿ ಕೊಡಿಸ್ಬೇಕಂತ ಬೇಡವಾ? ಸೋತಂತ ರಮೇಶ್ ಕುಮಾರ್ ಎಂ ಎಸ್ ಕೇಳಪಟ್ಟಲ್ಲ ನೀವು, ಇದೇನ ನಿಮ್ಮ ಶಿಸ್ತು, ಇದೇನ ಕಾಂಗ್ರೆಸ್ ಅಸ್ತಿತ್ವ? ನಾಚಿಕೆ ಆಗಲ್ಲ ನಿಮಗೆ? ಮುಳುಗಾಲ ಜಾತಿ ಕದ್ದು ಆರಾಟ ಮಾಡ್ತೀರಿ, ಇಲ್ಲಿ ಅದೇ ಜಾತಿ ಓಲೈಸ್ಕೊಳಕ ಸಿಎಂ ನೆಪ್ಪರನ್ನ ಅಸ್ತ್ರ ಮಾಡ್ಕೊಂತೀರಿ, ಇವತ್ತು ರಮೇಶ್ ಕುಮಾರ್ ಎಂ ಎಸ್ ಮಾಡ್ಬೇಕು ಮಾಡ್ತೀರಿ. ಅನಿಲ್ ಕುಮಾರ್ ಅವ್ರಿಗೆ ಘನತೆ ಮಾನ ಗೌರವ ಇದ್ರೆ ಇವತ್ತು ರಾಜೀನಾಮೆ ಕೊಡ್ರಿ. ರಮೇಶ್ ಕುಮಾರ್ ಅವರು ಸೋಲ್ಬೇಕಾದ ಕಾರಣ ನೀನಲ್ಲೇನಪ್ಪ, ನಿಮ್ಮ ಕುಟುಂಬ ಅಲ್ಲೇನಪ್ಪ, ಯಾಕೆ ಅವತ್ತು ಕೆಲಸ ರಮೇಶ್ ಕುಮಾರ್ ಅವ್ರನ್ನ? ರಮೇಶ್ ಕುಮಾರ್ ತನ್ನ ಇಟ್ಕೊಂತಿರಲ್ಲ, ಈಗ ರಮೇಶ್ ಕುಮಾರ್ ಇಟ್ಕೊಂತೀರಿ, ಈಗ ಸಿಎಂ ಕೊಟ್ಟು ಇಟ್ಕೊಂತೀರಿ, ಈಗ ಕಾಂಗ್ರೆಸ್ ಅಂತ ಇಟ್ಕೊಂತೀರಿ, ಜೆಡಿಎಸ್ ಅವ್ರಿಗೆ ಸಪೋರ್ಟ್ ಆಗಬೇಕಲ್ಲ. ನಾನೇ ತರೋದು ಮಲ್ಲೇಶ್ ಬಾಬು ಇಷ್ಟು ಪ್ರಭುತ್ವತೆ ಹೊಂದಿದ್ದಾರೆ ಅಂದ್ರೆ ಅವರಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ನಿಂತಿದ್ರೆ ಗಾಳಿ ಸೋದೋಗಿಬಿಡ್ತಾರೆ, 35,000 ಸೋತು ಬಿಟ್ಟವ್ರೆ, 29 ಸೋತು ಬಿಟ್ಟವ್ರೆ ಅಂತ ಉಡಾನೆ ಉತ್ತರ ಕೊಡ್ತಿರಲ್ಲ ಶಾಸಕರೇ. ನಾಚಿಕೆ ಆಗ್ಬೇಕು ನಿಮ್ಗೆ, ನಿಮಗೆ ಕೂಡ ಬುದ್ಧಿ ಕಲಿಸೋ ಕಾಲ ದೂರ ಇಲ್ಲ, ಎಲ್ಲೂ ದೂರ ಉಳಿದಿಲ್ಲ. ಇವತ್ತು ಏನು ಸಮೀಕ್ಷೆ ಸರ್ಕಾರ, ಏನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಏನು ಬಾಂಧವ್ಯ ಉತ್ಕೊಂಡಿತ್ತು, ಸ್ನೇಹ ಸಂಬಂಧ ಉತ್ಕೊಂಡಿತ್ತು, ಇವತ್ತು ತಕ್ಕಪಾಠ ಕಲಿಸವ್ರೆ, ನಿಮಗೆ ತಕ್ಕಪಾಠ ಕಲಿಸವ್ರೆ. ಇಂದು ಹಿಂಭಾಗದಿಂದ ಬಾಂಗ್ಲೆಯಲ್ಲಿ ಇಟ್ಕೊಂಡ್ಬಂದು ನೀವು ಅಧಿಕಾರ ಸಿದ್ಧನ ಮಾಡ್ತಾ ಇದ್ರಲ್ಲ ಅನಿಲ್ ಕುಮಾರ್ ಅವರೇ, ಎಷ್ಟು ಮನೆ ಹಾಳು ಮಾಡ್ತೀರಿ ಈಗ ನೀವು, ಎಷ್ಟು ಜನ ಅಲ್ಲ ಎಲ್ಲರೂ ತುಳಿದಿದ್ದಾಯ್ತು, ಈಗ ಬಲಗೈ ಸಮುದಾಯವನ್ನು ತುಳಿಬೇಕಂತ ನಿಮ್ಮ ಒಳಪಿಟ್ಟವ್ರಿ. ಯಾಕಪ್ಪ ಅಂದ್ರೆ ಜಾತಿ ಕಲ್ಲ ಗದ್ದ ಪ್ರಕರಣದಲ್ಲಿ ಬಲಗೈ ಜನಾಂಗದವರು ನಿಮ್ಗೆ ವಿರೋಧ ಇತ್ತು ಅಂತ ಹೇಳ್ಬಿಟ್ಟು ಮಸಲತ್ತು ಮಾಡಿಕೊಂಡು ಇವತ್ತು ನೀವು ಒಳಗೊಳಗೆ ಚೂರಿ ಹಾಕಬೇಕಂತ ನೀವು ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಬೋಯಿಲಿಗೆ ಒಲಿಗೆ ಆಗೋದೇ ಇಲ್ಲ ತಂದಿಟ್ಬಿಡ್ರಿ, ಬೋಯಿಲಿಗೂ ಒಲಿಗೂ ಆಗಲ್ಲ ಅಂತ ಹೇಳಿದ್ರೆ ರೈಟ್ ಕಮ್ಯುನಿಟಿ ಅಂತ ನಾವು ಭೇದ ಭಾವ ಮಾಡಿದ್ರೆ ಇವತ್ತು ಮಲ್ಲೇಶ್ ಬಾಬು ಹೆಂಗೆಲ್ತಾ ಇದ್ರು ಎಷ್ಟು ಲೀಡ್ ಇವತ್ತು? ನಾವು ಅವ್ರ ಕೂಡ ಒಂದು ತಟ್ಟೆ ತಿನ್ನಂತವ್ರು, ನಾವು ಎಲ್ಲೂ ಭೇದ ಭಾವ ಮಾಡಂತವ್ರಲ್ಲ.